ನೋಡಕ್ಷಕ್ರೆ ಮನ್ನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮನೆ ಮಣ್ಣಿ ಅಂದ್ರೆ ಒಂದ್ ತಿಂಗಳ ಹಿಂದ್ಗಡೆ ಎಸ್ ಡಿಎ ಹುದ್ದೆಗೆ ಜಲ ಸಂಪನ್ಮೂಲ ಇಲಾಖೆಯಲ್ಲಿ ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಯಾರು ಅರ್ಜಿಗಳನ್ನು ಸಲ್ಲಿಸಿದರೆ ಅವ್ರದೊಂದು ಆಯ್ಕೆ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಅಂದ್ರೆ ದಾಖಲಾತಿ ಪರಿಶೀಲನೆ ನಡೆಸಲು ಒಂದು ಆಯ್ಕೆ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ಅಂದ್ರೆ ಸೆಲೆಕ್ಟ್ ಮಾಡಿರುವ ಒಂದು ಹೆಸರು ಪಟ್ಟಿ ಜೊತೆಗೆ ಇಲ್ಲಿ ಡೇಟಾ ಬರ್ತು ಈ ರೀತಿಯಾಗಿ ಸಂಖ್ಯೆಗಳ ಮೂಲಕ ನಿಮಗೆ ಆಯ್ಕೆ ಲಿಸ್ಟ್ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಯಾರು ಎಸ್ ಡಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೂವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನ ತಲುಪ್ತದೆ ನೋಡೋಕ್ಷಕ್ರೆ ಇಲ್ಲಿ ಕಲ್ಲಿರೋ ಹುದ್ದೆ ಅಂದರೆ ಜಲಸಂಪನ್ಮೂಲ ಅಲ್ಲಿ ಮೊದಲಿಗೆ ಒಂದು ನೂರ ಐವತ್ತೈದು ಹುದ್ದೆಗೆ ಅರ್ಜಿ ಕರೆದಿದ್ರು ಆದರೆ ಮತ್ತು ಅದಕ್ಕೆ ಇಲ್ಲಿ ಹುದ್ದೆಗಳು ಸೇರ್ಪಡೆ ಮಾಡಿದರು ಟೋಟಲ್ ಆಗಿ ಒಂದು ಎಂಬತ್ತೆರಡು ಹುದ್ದೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿದ್ರೆ ಎಸ್ ಡಿ ಎ ಹುದ್ದೆಗಳು ಜಲಸಂಪನ್ಮೂಲ ಇಲಾಖೆಯಲ್ಲಿ ಅವ್ರದ್ದೊಂದು ಆಯ್ಕೆ ಲಿಸ್ಟನ್ನು ಬಿಟ್ಟಿದ್ದಾರೆ ಈ ಲಿಸ್ಟನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಚೆಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ನೀವು ಚೆಕ್ಕನ್ನು ಮಾಡ್ಬೋದು ಯಾರ್ಯಾರ ಹೆಸರು ಎಲ್ಲೆಲ್ಲಿ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಲು ಯಾವ್ಯಾವ ಸ್ಥಳಕ್ಕೆ ಬಂದಿದೆ ಅಂತ ಇದರ ಬಗ್ಗೆ ಹಿಡಿದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ ಒಂದಿಷ್ಟು ಮಾಹಿತಿ ತಿಳಿಸ್ಕೊಡ್ತೇನೆ ಇಲ್ಲಿ ದಾಖಲಾತಿ ಪರಿಶೀಲನೆ ಮಾಡಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತೀನಿ ಯಾರು ಕೂಡ ಓಡಿಯನ್ನು ಸ್ಕಿಪ್ ಮಾಡಬೇಡಿ ಮತ್ತು ಅರ್ಧ ತಕ್ಕ ನೋಡಿ ಯಾವುದೇ ರೀತಿಯಾಗಿ ಮಾಹಿತಿ ತಿಳಿಯೋದಿಲ್ಲ ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಅಪ್ಲಿಕೇಶನ್ ಐ ಡಿ ಕೊಟ್ಟಿರ್ತಾರೆ ಎರಡನೇದಾಗಿ ಒಂದು ಸೆಲೆಕ್ಟ್ ಆದ ಒಂದು ನೇಮನ್ನು ಕೊಟ್ಟಿರ್ತಾರೆ ಮೂರನೇದಾಗಿ ಒಂದು ಫಾದರ್ ಹೆಸರು ಜೊತೆಗೆ ಪರ್ಸೆಂಟೇಜ್ ನೀವು ಎಷ್ಟು ಪರ್ಸೆಂಟೇಜ್ ತೆಗೆದುಕೊಂಡು ಹನೇನತಿಯಲ್ಲಿ ಪರ್ಸೆಂಟೇಜ್ ತೆಗೆದರೆ ಆ ಥರದ್ದೊಂದು ಇಲ್ಲಿ ಆಯ್ಕೆ ಲಿಸ್ಟ್ ಇರುತ್ತೆ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ ಮತ್ತು ಇದರದಾದ ಮೇಲೆ ಜೆಂಡರ್ ಇರುತ್ತೆ ಈ ರೀತಿಯಾಗಿ ಗ್ರೂಪ್ ಕೂಡ ಇರುತ್ತೆ ಸ್ನೇಹಿತರೆ ಈ ಲಿಸ್ಟನ್ನು ನಾನು ತಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಚೆಕ್ ಅನ್ನ ಮಾಡ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿ ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ಬೇಕಾಗಿರೋದು ನೋಡ್ಬೋದು ಅವರಾಗಿ ಕೊಟ್ಟಿದ್ದಾರೆ ಇತ್ತೀಚಿನ ಭಾವಚಿತ್ರ ಫೋಟೋ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಅಳತೆಯದು ಎರಡು ಸಂಖ್ಯೆದಷ್ಟು ಫೋಟೋಗಳು ಬೇಕಾಗುತ್ತೆ ಇದಾದ ಮೇಲೆ ಒಂದು ಎರಡನೇದಾಗಿ ನೇಮಕಾತಿ ಸಲ್ಲಿಸಲಾದ ಆನ್ಲೈನ್ ಅರ್ಜಿಯ ಒಂದು ಪತ್ರ ಬೇಕಾಗುತ್ತೆ ಅಂದರೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಅರ್ಜಿಯ ಒಂದು ಪತ್ರ ನಮೂನೆ ಬೇಕಾಗುತ್ತೆ ಭಾವಚಿತ್ರ ಮತ್ತು ವಿಳಾಸ ಈ ಹುದ್ದೆಗೆ ಸಂಬಂಧಪಟ್ಟಂತೆ ದಾಖಲಾತಿ ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಚಾಲನಾ ಒಂದು ಪರವಾಗಿದ್ದ ಮತ ಗುರುತಿನ ಚೀಟಿ ಕೂಡ ಇದಕ್ಕೆ ನಡೀತೆ ಅಂತ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಪ್ರಮಾಣಪತ್ರಗಳು ಅಂದರೆ ತಸ್ತಮಾನ ಕೂಡ ಉತ್ತೀರ್ಣರಾದರು ತಸ್ತಮಾನ ಪ್ರಮಾಣಪತ್ರ ಹೊಂದಿರಬೇಕು ಅಂದರೆ ಇದ್ದವರು ಕೂಡ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಬೇಕಾಗುತ್ತೆ ಮೂಲ ಪ್ರಮಾಣಪತ್ರ ಹೊಂದಿರಬೇಕು ಅಂದರೆ ಇಷ್ಟು ಡಾಕ್ಯುಮೆಂಟ್ಸ್ ಇರಬೇಕಂತ ಕೊಟ್ಟಿದ್ದಾರೆ ಪಿ ಯು ಸಿ ಅಂಕಪಟ್ಟಿ ಬೇಕಾಗುತ್ತೆ ನೋಡಿ ಶಕ್ರೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಕೂಡ ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಇನ್ನೂ ಡಾಕ್ಯುಮೆಂಟ್ಸ್ ಕೂಡ ನಿಮ್ಗೆ ಕನ್ಫ್ಯೂಸ್ ಅನಿಸಿದ್ರೆ ಅಲ್ಲಿ ತೆಳಗಡೆ ನಾವು ಕೊಟ್ಟಿರ್ತೇವೆ ಅದನ್ನು ಚೆಕ್ ಮಾಡ್ಬೋದು ಇಲ್ಲಿ ಏಳನೇದೇ ನೋಡೋದಾದರೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಇದು ಕಂಪಲ್ಸರಿಯೇ ಬೇಕು ಅದು ಕ್ಯಾಟಗರಿ ವೈಸ್ ಒಂದು ಡಿವೈಡ್ ಮಾಡಿರುವ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೀಸಲಾತಿ ಆಧಾರ ಮಾಡ್ಕೋತಾರೆ ಆದ ಕಾರಣಕ್ಕಾಗಿ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಇಲ್ಲಿ ಎಂಟನೇದೇ ನೋಡೋದಾದರೆ ಸರ್ಕಾರಿ ನೌಕರರಾಗಿದ್ದಲ್ಲಿ ಅಂದರೆ ಸರ್ಕಾರಿ ನೌಕರಿ ಆಗಿದ್ದರೆ ನಿಮಗೆ ನೇಮಕಾತಿ ಪ್ರಾಧಿಕಾರದಿಂದ ಪಡೆದಂಥ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ನೀವು ಹತ್ತನೇತೆಯಲ್ಲಿ ನೋಡೋದಾದ್ರೆ ವೀಕ್ಷಕರೆ ಹತ್ತನೇತೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ ಅಂಗವಿಕಲ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಒಂದು ಅಂಗವಿಕಲ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ಮಾಜಿ ಸೈನಿಕರಾಗಿದ್ದರೆ ನೀವು ಸಂಬಂಧಪಟ್ಟಂಥ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರೆ ಒಂದು ಮೀಸಲಾತಿ ಈ ರೀತಿಯಾಗಿ ಹಲವಾರು ಪ್ರಮಾಣ ಪತ್ರ ಇರುತ್ತೆ ಆದರೆ ಪ್ರಮಾಣ ಪತ್ರ ಬೇಕಾಗುತ್ತೆ ಅಭಿವೃದ್ಧಿ ಒಂದು ಪ್ರಮಾಣ ಪತ್ರಗಳು ಕಣ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಈ ಪ್ರಮಾಣ ಪತ್ರ ಬೇಕಾಗುತ್ತೆ ನೋಡಿ ಶಕ್ರೆ ಹದಿಮೂರರ ಡಾಕ್ಯುಮೆಂಟ್ಸ್ ನೋಡೋದಾದರೆ ಅಂದರೆ ಯೋಜನಾ ನಿರಾಸಿತ ಈ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೀಕ್ಷಕ್ರೆ ಇಲ್ಲಿ ನೋವಂತ ಸಬ್ಮಿಟ್ ಮಾಡುವಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ನೋಡ್ಬೋದು ಯೋಜನಾ ಒಂದು ಈ ಪ್ರಮಾಣ ಪತ್ರ ಇದ್ದರೆ ಇದಕ್ಕೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಈ ಪ್ರಮಾಣ ಪತ್ರ ತೆಗೆದುಕೊಂಡು ಹೋಗಬೇಕು ಒಟ್ಟಾರೆ ಹೇಳಬೇಕಂದ್ರೆ ಎಷ್ಟು ಡಾಕ್ಯುಮೆಂಟ್ಸ್ ಇದಾವೆ ಅಂದರೆ ಇಲ್ಲಿ ಹದಿನಾಲ್ಕನೇ ಡಾಕ್ಯುಮೆಂಟ್ಸ್ ನೋಡೋದರೆ ಸ್ಥಳೀಯ ಗಣ್ಯ ವ್ಯಕ್ತಿಗಳಿಂದ ನಡೆದ ಒಂದು ಪ್ರಮಾಣ ಪತ್ರ ಶಾಲಾ ಕಾಲೇಜಿನಿಂದ ಪಡೆದ ಒಂದು ಪ್ರಮಾಣ ಪತ್ರ ವಯೋಮಿತಿ ಸಡಿಲಿಕೆ ಕೋರಿದ ಒಂದು ಪ್ರಮಾಣ ಪತ್ರ ಇದಕ್ಕೆ ನಡೆಸಲಾಗುತ್ತೆ ಎಂದು ಕೊಟ್ಟಿದ್ದಾರೆ ಅಭ್ಯರ್ಥಿ ಅರ್ಜಿ ಸಲ್ಲಿಸುವಾಗ ಸಲ್ಲಿಸಿದ ಇನ್ನಿತರ ದಾಖಲಾತಿಗಳು ಇನ್ನಿತರ ದಾಖಲಾತಿ ಕೂಡ ಇದಕ್ಕೆ ತೆಗೆದುಕೊಂಡು ಹೋಗ್ಬೋದು ಯಾವುದು ಕೂಡ ನಿಮಗೆ ಕಮ್ಮಿ ಬೀಳಬಾರ್ದು ಆದ ಕಾರಣಕ್ಕಾಗಿ ಇನ್ನಿತರ ದಾಖಲಾತಿ ಹೇಳಿದ್ದಾರೆ ಜೊತೆಗೆ ಮೂಲ ಇಲ್ಲಿ ನೋಡಬಹುದು ಸೂಚನಾ ಪತ್ರವನ್ನು ಪರಿಶೀಲನಾದ ಸಮಯದಲ್ಲಿ ಈ ಡಾಕ್ಯುಮೆಂಟ್ಸ್ಗಳು ನೀವು ಹಾಜರು ಪಡಿಸಬೇಕಂತ ಕೊಟ್ಟಿದ್ದಾರೆ ನೋಡಿ ಶಕ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಈ ತಿಳಿಲ್ಲ ತಿಳಿಲಿಲ್ಲ ಅಂದರೆ ಮತ್ತೊಂದು ಸಲ ನೋಡಿ ನಾವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಲಿಂಕ್ ಅನ್ನು ಕೊಟ್ಟಿದ್ದೇವೆ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಯಾವ್ಯಾವ ಲಿಸ್ಟ್ ಅನ್ನು ಎಲ್ಲಿಗೆ ಬಂದಿದೆ ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸು ಇಲ್ಲಿ ಯಾವ್ಯಾವ ವಿಳಾಸಕ್ಕೆ ಕಳಿಸಬೇಕು ಮತ್ತು ಯಾವ್ಯಾವ ದಿನಾಂಕಕ್ಕೆ ನೀವು ಕಳಿಸಬೇಕು ಎಲ್ಲ ಸಂಪೂರ್ಣ ಮಾಹಿತಿ ಇದೆ ಅದನ್ನು ತೆಗೆದು ಇಟ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಬೋದು ನೋಡಿ ಶಕ್ರೆ ಇದಾಗಿತ್ತು ಇವತ್ತು ಇಡೋದಲ್ಲಿ ಏನೋ ಡೌಟ್ಸ್ ಕೂಡ ಅನಿಸಿದ್ರು ನಮ್ಮ